Okay.
இல்ல இல்ல ಅಲ್ಲಿಂದ ಕರೆಕ್ಟ್ 11:10 ಹೊರಟಿದ್ದ. ಟಾರ್ಗೆಟ್ 5:30 ಆಗಿತ್ತು. ರೆಸ್ಪಾನ್ಸಿಬಲ್ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಕೊಟ್ಟರು. ಸಾರ್ವಜನಿಕರು ಹಾಗೂ ಪೊಲೀಸ್ ಅವರಿಂದ ಸಪೋರ್ಟ್ ಸಿಕ್ಕಿದೆ. ಆಮೇಲೆ ಎಲ್ಲ ಆಂಬ್ಯುಲೆನ್ಸ್ ಸರ್ವಿಸಿಂದು ನಮಗೆ ಸಪೋರ್ಟ್ ಸಿಕ್ಕಿದೆ. ಆಮೇಲೆ ನಮ್ಮ ಚಿಕ್ಕಮಗಳೂರಿಂದ ಮುಸ್ಲಿಂ ಜೀಶನ್ ಆಲ್ ಇಂಡಿಯಾ ಮುಸ್ಲಿಮ್ಸ್ ಡೆವಲಪ್ಮೆಂಟ್ ಕಮಿಟಿಯ ಫಾರ್ಮ್ ಆಂಬ್ಯುಲೆನ್ಸ್ ಕೂಡ ನಮಗೆ ಎಸ್ಕೋಟಾಗಿ ಬಂದಿದೆ. ಅದೇ ರೀತಿ ನಮ್ಮ ಬೆಂಗಳೂರು KMTCಯ ಎಲ್ಲ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಮೀಡಿಯಾ ವಿಂಗು ನಮ್ಮ ಸಲೀಂ ಟರ್ಲಿ ಅವರು ನಮ್ಮ ಗಾಡಿಯಲ್ಲೇ ಇದ್ದರು. ಅದೇ ರೀತಿ ನಮಗೆ ಪುತ್ತೂರಿಂದ ಹೊರಡುವಾಗಿಂದ ನಮಗೆ ಸಾರ್ವಜನಿಕರು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಅವತ್ತಿನ ಕೇಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನೆಲಮಂಗಲದಿಂದ ಬೆಂಗಳೂರಿಗೆ ಜೀರೋ ಟ್ರಾಫಿಕ್ ಪೊಲೀಸ್ ಅವರು ಕೊಟ್ಟಿರಲಿಲ್ಲ. ಈ ಒಂದು ನಮ್ಮ ಮಿಷನಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ನೆಲಮಂಗಲದಿಂದ ಈ ವೈದ್ಯ ಹಾಸ್ಪಿಟ್ಲ್ವರೆಗೂ ನಮಗೆ ಜೀರೋ ಟ್ರಾಫಿಕ್ ಮಾಡಿ ಎಸ್ಕೋರ್ಟ್ ಕೂಡ ಪೊಲೀಸ್ ಅವರು ಕೊಟ್ಟಿದ್ದಾರೆ. ಆ ರೀತಿಯಿಂದ ನಮಗೆ 4:30 ಇಲ್ಲಿಗೆ ರೀಚ್ ಆಗಲಿಕ್ಕೆ ಆಯಿತು. ಅದೇ ರೀತಿಯಲ್ಲಿ ಸೇಫಾಗಿ ಈ ಪೇಷಂಟು ಕೂಡ ಇಲ್ಲಿಗೆ ಶಿಫ್ಟ್ ಮಾಡಿದ್ದೇವೆ. ಅದೆಲ್ಲ ನಿಮ್ಮ ಸಹಕಾರದಿಂದ. ಅಲ್ಲಿ ಕೂಡ ನಮಗೆ ಬ್ಯುಸಿಯಾಗಿ ಸಾರ್ವಜನಿಕರು ಸಪೋರ್ಟ್ ಮಾಡಿದರು. ಪೊಲೀಸ್ ಅವರು ನಮ್ಮ ಹೈವೇ ಪೆಟ್ರೋಲಿಂದ ಅವ್ರದ್ದು ಸಪೋರ್ಟ್ ಇತ್ತು. ಅದರಿಂದ ನಮಗೆ ಎಲ್ಲಿಯೂ ಟ್ರಾಫಿಕ್ ಸಿಗಲಿಲ್ಲ. ಮೊದಲೇ ನಾವು ನಿನ್ನೆ ನೈಟೇ ಫುಲ್ಲು ಇದು ವಾಟ್ಸಪ್ ಮುಖಾಂತರ ನಮ್ಮ ಬೆಂಗಳೂರು KMTCಯ ಒಂದು ಮೀಡಿಯಾ ವಿಂಗಿಂದ ನಾವು ಫುಲ್ ವಾಟ್ಸಪ್ ಮುಖಾಂತರ ನಾವು ನಿನ್ನೆ ನೈಟೇ ರೆಡಿ ಮಾಡಿದ್ದೇವೆ ಯಾವ ರೂಟಲ್ಲಿ ಗಾಡಿ ಬರುತ್ತೆ ಅಂತ. ಅದಕ್ಕೆ ಇವತ್ತು ಸ್ವಲ್ಪ ನಮಗೆ ಬ್ಯುಸಿ ಆಗಿತ್ತು. ಇಲ್ಲ ಇಲ್ಲ, ಅಡೆತಲೆ ಎಲ್ಲೂ ಆಗಿಲ್ಲ. ನಮಗೆ ಅವತ್ತು ಹೋದ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಇತ್ತು. ಈ ಸಲ ರೂಟ್ ಸ್ವಲ್ಪ ನಾವು ಚೇಂಜ್ ಮಾಡಿದ್ದೇವೆ, ಯಾಕಂದರೆ ಸಕಲೇಶ್ಪುರ ರೂಟ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತೇಳಿ. ನಾವು ಲಾಂಗಿಂದಾಗಿ ಒಂದು ನಮಗೆ 30 kilometers ಲಾಂಗು, ಆದರೆ ಆದರೂ ಕೂಡ ನಾವು ಈ ಸಲ ಚಾರ್ಮಾಡಿ ಘಾಟ್ ಮೇಲೆ ಬಂದಿರೋದು. ಆದರೂ ಕೂಡ ನಾವು ಅವತ್ತಿಂದ ಅವತ್ತು 4:20 ಬಂದಿರೋದು, ಈ ಸಲ 4:15 ಇಲ್ಲಿಗೆ ರೀಚ್ ಆಗಲಿಕ್ಕೆ ಸಾಧ್ಯವಾಯಿತು. ಈ ಸಾಧನೆ ಬಗ್ಗೆ ಅಂದರೆ ನನ್ನ ಡ್ಯೂಟಿ, ನನಗೆ ನಿನ್ನೆ ನಾನು ಕ್ಯಾಲ್ಕೆಟ್ಗೆ ಹೋಗಿದ್ದೆ ನಿನ್ನ ಒಂದು ಮಗುವನ್ನು ಕರ್ಕೊಂಡು. ಅದು ಒಂದು ಹಾರ್ಟ್ ಸರ್ಜರಿ ಆಗಿತ್ತು ಕ್ಯಾಲ್ಕೆಟ್ ಮಿಮ್ಸ್ ಹಾಸ್ಪಿಟ್ಲಿಗೆ. ಅಲ್ಲಿಂದ ರಿಟರ್ನ್ ಬರುವಾಗ ನಮ್ಮ ಅರ್ಷಾದ್ ಕೊಪ್ಪ ಅವರು ನನಗೆ ಫೋನ್ ಮಾಡ್ತಾರೆ, ಇಂಥ ಒಂದು ಕೇಸ್ ಇದೆ, ನೀವು ಅರ್ಜೆಂಟಾಗಿ ಮಂಗಳೂರಿಗೆ ಬರಬೇಕಂತ. ಆವಾಗ ನಾನು ಮೈಸೂರಲ್ಲಿದ್ದೆ, ಅಲ್ಲಿಂದ ನಿದ್ದೆ ಕೂಡ ಮಾಡಲಿಲ್ಲ. ಅಲ್ಲಿಂದ ಡೈರೆಕ್ಟಾಗಿ ನಾನು ಮೈಸೂರಿಗೆ ಮಂಗಳೂರಿಗೆ ಹೋಗಿರೋದು. ಅಲ್ಲಿಂದ ತಿರ್ಗ ಇವತ್ತು 11:00 ಹೊರಟಿರೋದು. ಪೊಲೀಸವರು ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ ನಮಗೆ. ಇಷ್ಟು ನಮಗೆ ಇಲ್ಲಿಗೆ
ಬೇಗ ರೀಚ್ ಆಗಲಿಕ್ಕೆ ಪೊಲೀಸ್ ಅವರ ಕಾರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮಗೆ ನಿನ್ನೆ ರಾತ್ರಿ 8 ಗಂಟೆಗೆ ಒಂದು ಈ ಒಂದು ಕಾರ್ಯಾಚರಣೆಯ ಬಗ್ಗೆ ನಮಗೆ ಮಾಹಿತಿ ಬಂತು. ಮಂಗಳೂರು KMCCಯ ಅಫ್ವಾನ್ ಅಲಿ ತಂಗಳ್ ಅಂತ ಅವರಿಂದ ಒಂದು ಮಾಹಿತಿ ಬಂತು, ಈ ಥರ ಒಂದು ಪೇಷಂಟ್ ಇದೆ, ಆ ಪೇಷಂಟನ್ನು ಶಿಫ್ಟ್ ಮಾಡಬೇಕು ಅಂತ. ಆಗ ನಮ್ಮ ಬೆಂಗಳೂರು KMCC ಸಂಘಟನೆಯ ಆಂಬ್ಯುಲೆನ್ಸ್ ಮುಖಾಂತರ ಎಲ್ಲರ ಅಭಿಪ್ರಾಯವನ್ನು ಪಡೆದು ನಿಮ್ಮಿಂದ ಆಗೋದಿದ್ದರೆ ಮಾಡಿ ಅಂತ ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ MK ನೌಶಾದ್ ಸರ್ ಇವರು ನಮಗೆ ಒಳ್ಳೆಯ ಒಂದು ಸಪೋರ್ಟ್ ಕೊಟ್ಟರು. ಆ ಮುಖಾಂತರ ರಾತ್ರಿನೇ ಇಲ್ಲಿಂದ ಆಂಬ್ಯುಲೆನ್ಸ್ ತಗೊಂಡೋಗಿ ನಾವು ಬೆಳಿಗ್ಗೆ ಕರೆಕ್ಟಾಗಿ 11 ಕಾಲಕ್ಕೆ ನಾವು ಅಲ್ಲಿಂದ ಬಿಟ್ಟಿದ್ದೀವಿ. ಇಲ್ಲಿ 4:20 ಇಲ್ಲಿ ನಾವು ರೀಚ್ ಆಗಿದ್ದೀವಿ. ನಮಗೆ ಬೆಂಗಳೂರು ಸಿಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ SP ಅವರಿಂದ ಎಲ್ಲ ಸಣ್ಣ ಉಪ್ಪಿನಂಗಡಿ ಆಗಲಿ ಆ ಕಡೆಯಿಂದ ಎಲ್ಲ ಪೊಲೀಸರು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. 3:20 ರೀಚ್ ಆಗಿದೆ. ಪೊಲೀಸ್ ಇಲಾಖೆ, ಸಾರ್ವಜನಿಕರು, ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳು ಎಲ್ಲರೂ ನಮಗೆ ಇದರಲ್ಲಿ ಒಳ್ಳೆಯ ಸಹಾಯ ಮಾಡಿದ್ದಾರೆ. ಈ ಒಂದು ಆಂಬ್ಯುಲೆನ್ಸ್ ಸರ್ವಿಸ್ ನೀವು ಇದಕ್ಕಿಂತ ಮುಂಚೆ ನೋಡಿರ್ಬೋದು, 4 ಗಂಟೆಯಲ್ಲಿ ಮಂಗಳೂರಿಂದ ನಾವು ರೀಚ್ ಮಾಡಿದ್ದೀವಿ. ನಮಗೆ ಇಂಥ ಒಂದು ಕಾರ್ಯಾಚರಣೆಗೆಲ್ಲ ಸಪೋರ್ಟ್ ಕೊಡ್ತಾ ಇರೋದು ನಮ್ಮ ಸಂಘಟನೆಯ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಹಾಗೂ ಆಂಬ್ಯುಲೆನ್ಸ್ ಯೂನಿಯನ್ನ ಹಲವಾರು ಕಾರ್ಯಕರ್ತರಿದ್ದಾರೆ. ಬರೀ ಆಂಬ್ಯುಲೆನ್ಸ್ ಯೂನಿಯನ್ ಮಾತ್ರ ಅಲ್ಲ, ಸುಮಾರು ಸಂಘ ಸಂಸ್ಥೆಗಳು ಸಣ್ಣ ಪುಟ್ಟದಾಗಲಿ ದೊಡ್ಡದಾಗಲಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಆ ಸಹಕಾರದ ಫಲವಾಗಿ ನಾವು ಈ ಒಂದು ಸಣ್ಣ ಒಂದು ಸಮಯದಲ್ಲಿ 4 ಗಂಟೆಯಲ್ಲಿ ನಾವು ಪುತ್ತೂರಿಂದ ಇಲ್ಲಿಗೆ ಈ ಒಂದು ಪೇಷಂಟನ್ನು ತಲುಪಿಸುವಲ್ಲಿ ನಾವು ಯಶಸ್ವಿ ಆಗಿದ್ದೇವೆ. ತೊಂದರೆ ಒಂದೆರಡು ಸಲದಲ್ಲಿ ನಮಗೆ ತೊಂದರೆ ಆಗಿದೆ, ಅದು ತೊಂದರೆ ಅಂತ ಹೇಳಲಿಕ್ಕಾಗಲ್ಲ. ನಮಗೆ ತುಂಬ ಖುಷಿಯಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಒಳ್ಳೆಯ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ, ಒಳ್ಳೆಯ ಸಹಕಾರ ನಮಗೆ ಸಿಕ್ಕಿದೆ. ಅದಕ್ಕಿಂತ ನಮಗೆ ತುಂಬ ಖುಷಿಯಾಗಿದ್ದು ಬೆಂಗಳೂರು ಸಿಟಿ. ಬೆಂಗಳೂರು ಸಿಟಿಯಲ್ಲಿ ಅಂದರೆ ಕಳೆದ ಸಾರಿ ನಾವು ಮಾಡಿದಂಥ ಕಾರ್ಯಾಚರಣೆಯಲ್ಲಿ ಸಣ್ಣದೊಂದು ತೊಂದರೆಗಳಾಗಿದೆ, ನಮಗೆ ಒಂದು 10-20 ನಿಮಿಷ ಎಲ್ಲ ಲೇಟ್ ಆಗಿದೆ. ಈ ಸಾರಿ ಕಂಟ್ರೋಲ್ ರೂಮ್ ಆಗಿರ್ಬೋದು, ಸಿಟಿ ಟ್ರಾಫಿಕ್ ಪೊಲೀಸ್ ಅವರಾಗಿರ್ಬೋದು, ಅದೇ ರೀತಿ ಇಲ್ಲಿಯ ಪೊಲೀಸ್ ಇಲಾಖೆ, ಆಮೇಲೆ ಈ ಆಂಬ್ಯುಲೆನ್ಸ್ ಯೂನಿಯನ್ ಅವರು, ಸಂಘ ಸಂಸ್ಥೆಗಳು ಒಳ್ಳೆ ರೀತಿಯಲ್ಲಿ ನನಗೆ ಅಜಯ್ ಅವರಂಥ ಕಮಿಷನರ್ ಆಫೀಸಿಂದ ಅಜಯ್ ಅವರಂತ ಒಬ್ಬರು ಇದ್ದರು, ಅವರು ನಮಗೆ ಇಷ್ಟೆಲ್ಲ ಮಾಡಿಕೊಟ್ಟಿದ್ದು ಅವರು ಅಜಯ್ ಅಂತ. ACP ಅಂತ ಇರಬೇಕು ಕರೆಕ್ಟಾಗಿ ಗೊತ್ತಿಲ್ಲ. ಬೆಳಿಗ್ಗೆನೇ ಫೋನ್ ಮಾಡಿ ಅವರಿಗೆ ಮಾತಾಡಿದಾಗ ಎಲ್ಲ ಒಳ್ಳೆ ರೀತಿಯ ಸಹಕಾರ, ಬೆಂಗಳೂರು ಸಿಟಿ ಪೊಲೀಸ್ ಹಾಗೆ ಸಿಟಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಕಂಟ್ರೋಲ್ ರೂಮಿಂದ ಆಗಿರ್ಬೋದು, ಟ್ರಾಫಿಕ್ ಪೊಲೀಸ್ ಒಳ್ಳೆಯ ಸಹಕಾರ ನೀಡಿದ್ದಾರೆ. ನೀವು ನೋಡಿರ್ಬೋದು ನಾವು ಅಲ್ಲಿಂದ ಇಲ್ಲಿವರೆಗೂ ನಾವು ಘಾಟಿ ಬಿಟ್ಟು ಮಿಕ್ಕಿದ ಎಲ್ಲ ಕಡೆ ನಾವು ಫೇಸ್ಬುಕ್ ಲೈವ್ ಕೊಟ್ಟಿದ್ದೀವಿ, ಆ ಲೈವಲ್ಲಿ ನೋಡಿರ್ಬೋದು ಒಳ್ಳೆಯ ರೀತಿಯ ಸಹಕಾರ ಕರ್ನಾಟಕದ ಜನತೆಯಿಂದಲೂ ಹಾಗೆ ಅದೇ ರೀತಿ ಮಾಧ್ಯಮದವರಿಂದಲೂ ನಮಗೆ ಸಪೋರ್ಟ್ ಬಂದಿದೆ. ಹಲವಾರು ಮಾಧ್ಯಮದವರು ಬೆಳಗ್ಗೆಯಿಂದ ಸಣ್ಣ ಪುಟ್ಟ ಚಾನಲ್ ಆಗಿರ್ಬೋದು, ದೊಡ್ಡ ಚಾನಲ್ ಆಗಿರ್ಬೋದು, ಎಲ್ಲರೂ ನಮಗೆ ಇದರೊಂದಿಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲಿಗೆ ಮತ್ತೊಮ್ಮೆ ನಾನು ಒಂದೇ ಮಾತಲ್ಲಿ ಹೇಳೋದೇನೆಂದರೆ, ಇದು ಇವಾಗ ಯಾವುದು ಜಾತಿ ಆಗಿರಲಿ ಅದು ಇದು ಏನೂ ಇಲ್ಲ, ಎಲ್ಲ ಸಂಘಟನೆಯವರು ನಮಗೆ ಸಹಕಾರ ನೀಡಿದ್ದಾರೆ. ಇದೇ ರೀತಿ ಇನ್ನು ಮುಂದೆ ಯಾವುದಾದ್ರೂ ಒಂದು ರೋಗಿಗಳಿಗೆ ಇದೇ ಥರ ಅವಶ್ಯಕತೆ ಬಂದಲ್ಲಿ ನೀವು ಇದೇ ರೀತಿ ಸಹಕಾರ ನೀಡಬೇಕು ಅಂತ ಮತ್ತೊಮ್ಮೆ ಕರ್ನಾಟಕದ ಜನತೆಗೆ, ನಮ್ಮೊಂದಿಗೆ ಸಹಕರಿಸಿದ ಪೊಲೀಸ್ ಇಲಾಖೆ, ಅದೇ ರೀತಿ ಟ್ರಾಫಿಕ್ ಕಂಟ್ರೋಲ್ ರೂಮ್ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಮಗೆ ನಿನ್ನೆ ಸಂಜೆ ಹೊತ್ತಿಗೆ ಒಂದು ಕಾಲ್ ಬಂತು. ನಮಗೆ ಅರ್ಜೆಂಟ್ ಪೇಷಂಟನ್ನು ಲಂಗ್ಸ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು ಅಂಥೇಳಿ ಬೈದಾಗ ಬಂದಾಗ ಡಾಕ್ಟರ್ ಹತ್ರ ನಾವು ಮಾಹಿತಿ ಕೇಳಿಕೊಂಡೆ. ಆಗ ಹೇಳಿದರು ನೀವು ಆದಷ್ಟು ಬೇಗ ಪೇಷಂಟನ್ನು ಬೆಂಗಳೂರಿಗೆ ಮುಟ್ಟಿಸಿದರೆ ಸೊ ಅಲ್ಲಿಂದ ಏನಾದರೂ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಯಾವುದಾದ್ರೂ ಕ್ರಮ ಮಾಡ್ಬೋದು ಅಂಥೇಳಿ. ಸೊ ನನಗೆ ಚಾರಿಟೇಬಲ್ ಟ್ರಸ್ಟ್, ಕಾರುಣ್ಯ ನಿಧಿ ಕರ್ನಾಟಕ ಚಾರಿಟೇಬಲ್ ಟ್ರಸ್ಟ್ ಅವರು ಈ ಪೇಷಂಟನ್ನು ಮೇಲ್ನೋಟಲ್ಲಿ ನೋಡ್ತಾ ಇದ್ದಾರೆ. ಸೊ ಪೇಷಂಟ್ನ ಸ್ಥಿತಿಗತಿ ತುಂಬ ಹಾಳಾಗಿದೆ. ಬೈ ದ ವೇ ಈಗ ಪೇಷಂಟು ಕಲೆಕ್ಷನ್ ಮಾಡ್ತಾ ಇದ್ದಾರೆ, ಅದಕ್ಕೂ ಸೊ ಈ ಮಾಧ್ಯಮ ಮುಖಾಂತರದಿಂದ ನಿಮಗೆ ಆ ಸಹಾಯ ಮಾಡಲಿಕ್ಕೆ ಏನಾದರೂ ಇದ್ದರೆ ಅದು ಅವರ ಪರ್ಟಿಕ್ಯುಲರ್ ಅಕೌಂಟ್ ನಂಬರಿಗೆ ನೀವು ಹಣ ಹಾಕ್ಬೋದು. ಅದೇ ರೀತಿ ನಮಗೆಲ್ಲ ಬೆಂಗಳೂರು KMCC ನೌಶಾದ್ ಸಾಹೇಬರು ಎಲ್ಲ ನಮಗೆ ಬೇಕಾದಂಥ ಎಲ್ಲ ಸಹಾಯವನ್ನು ಮಾಡಿದ್ದಾರೆ. ಇಮಿಡಿಯೇಟಾಗಿ ಈ ಆ್ಯಂಬುಲೆನ್ಸು ಕ್ಯಾಲಿಕೆಟಲ್ಲಿತ್ತು, ಕ್ಯಾಲಿಕೆಟಿಂದ ಬಂದು ಸೀದಾ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಬೆಳಿಗ್ಗೆ 9 ಗಂಟೆಗೆ ಪುತ್ತೂರಿಗೆ ಮುಟ್ಟಿದೆ. ಒಂದು ಅತ್ಯುತ್ತಮ ಒಳ್ಳೆಯ ಡ್ರೈವರ್ ಅಂತ ಹೇಳಬೇಕಂತ ಹೇಳಿದರೆ ಅದಕ್ಕೆ ಪ್ರಶಂಸನೀಯ ಇಲ್ಲ. ನಮ್ಮ ಹತ್ರ ಒಳ್ಳೆಯ ಒಂದು ಡ್ರೈವರ್ ಆಗಿರುತ್ತಾರೆ. ನಾವು ಅಲ್ಲಿಂದ 11 ಕಾಲಕ್ಕೆ ಬಿಟ್ಟಿದ್ದೇವೆ. ಆಲ್ಮೋಸ್ಟ್ ಇಲ್ಲಿ 3:25 ನಾವು ಇಲ್ಲಿ ಮುಟ್ಟಿದ್ದೇವೆ. ನಮಗೆ ಬರ್ತಾ ದಾರಿಯಲ್ಲಿ ಘಾಟ್ ಸೆಕ್ಷನ್, ಯಾಕೆಂದರೆ ನಾವು ರೂಟ್ ಚೇಂಜ್ ಮಾಡ್ಕೊಂಡು ಇಟ್ಟಿದ್ದೇವೆ. ಆ್ಯಕ್ಚುಲಿ ಮ್ಯಾಂಗ್ಳೂರಿಂದ ಬರಲಿಕ್ಕೆ ರೂಟ್ ಇರೋದು ಸಕಲೇಶ್ಪುರ ವಯಾ ಆಗಿ ಹಾಸನ. ನಾವು ಬಂದಿದ್ದು ಉಪ್ಪಿನಂಗಡಿ ಪುತ್ತೂರು ಉಪ್ಪಿನಂಗಡಿ ಚಾರ್ಮಾಡಿ ಬೇಳೂರು ಹಾಸನ ಜಾಯಿಂಟ್ ಆಗಿಬಿಟ್ಟು ಈಗ ಬಂದಿದ್ದೇವೆ. ಸೊ ನಮಗೆ ಅದು ತುಂಬ ಲಾಂಗ್ ಆಯಿತು, ತುಂಬ ಕ್ರಿಟಿಕಲ್ ಅಂತ ಹೇಳ್ತೇವೆ ಘಾಟ್ ಸೆಕ್ಷನ್ ಆಗಿರುತ್ತದೆ. ಸೊ ಇದರಲ್ಲಿ ತುಂಬ ಜನ
ಸಹಕಾರ ಮಾಡಿದ್ದಾರೆ. ಹೇಳಬೇಕು ಹೆಸರೆತ್ತು ಹೇಳಬೇಕಂತ ಆಸೆ ಇದೆ. ಆದರೆ ಅಷ್ಟು ಜನ ಇದರಲ್ಲಿ ಹೆಲ್ಪ್ ಮಾಡಿದ್ದಾರೆ. ರೋಡಲ್ಲಿ ಬರ್ತಾ ಇರೋ ರೋಡ್ ಸೈಡಲ್ಲಿ ಕೆಲವರು ಗಾಡಿ ಇಟ್ಕೊಂಡು ಈಗ ನಮ್ಮೊಟ್ಟಿಗೆ ಡಿ ಅಂತೇಳಿ ಒಂದು ಆ್ಯಂಬುಲೆನ್ಸ್ ಇದೆ, ಡಿ ಗ್ರೂಪ್, ಮಂಗಳೂರಿಂದ ನಮ್ಮ ಜೊತೆನೇ ಬಂದಿದೆ, ಇಲ್ಲಿ ತನಕ ಬಂದಿದೆ ಅವರ ಫೈಲ್ಸು ಅದು ಇದೆಲ್ಲ ಇಟ್ಕೊಂಡು. ಅದೇ ರೀತಿ ಅಲ್ಲಿಂದ ಬಂದ ಸೋಷಿಯಲ್ ವರ್ಕ್ ಮಾಡೋರು ಚಾರಿಟೇಬಲ್ ಟ್ರಸ್ಟ್ನವರು ಸಹ ನಮ್ಮ ಜೊತೆ ಬಂದಿದ್ದಾರೆ. ಅದೇ ರೀತಿ ನಮ್ಮ ಮ್ಯಾಂಗ್ಳೂರ್ ಕೆ ಎಮ್ ಸಿ ಸಿ ತುಂಬ ಇದರಲ್ಲಿ ಹೆಲ್ಪ್ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ರೀತಿ ಎಲ್ಲ ರೀತಿಯಲ್ಲಿ ಮ್ಯಾಂಗ್ಳೂರ್ ಕೆ ಎಮ್ ಸಿ ಸಿಯ ಹೆಲ್ಪ್ ಬಂದಿದೆ. ಸೊ ಎಲ್ಲರಿಗೂ ಸಹಕಾರ ಮಾಡಿದಂಥ ಪೊಲೀಸ್ ವರ್ತರಿಗೂ ಅದೇ ರೀತಿ ಎಲ್ಲ ಮಾಧ್ಯಮ ವೃಂದರಿಗೂ ಎಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದವನ್ನು ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ.